ಒಂದ್ ಕಡೆ ಐಎಎಸ್ ಅಧಿಕಾರಿ, ಇನ್ನೊಂದ್ ಕಡೆ ಐಪಿಎಸ್ ಆಫೀಸರ್, ಮೊಗದೊಂದು ಕಡೆ ವಕೀಲೆ. ಹೀಗೆ ನಾನು ಸರ್ಕಾರಿ ಅಧಿಕಾರಿ ಅಂತ ಕಂಡ ಕಂಡವರಿಗೆ ಹೇಳ್ಕೊಳ್ತಾ ಮೋಸ ಮಾಡ್ತಾ ಇದ್ದ ಸುಂದರಿ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಹಾಗಾದ್ರೆ ಈ ಸುಂದರಿ ಯಾರು, ಅವಳು ಯಾರಿಗೆಲ್ಲ ಹೇಗೆ ಮೋಸ ಮಾಡ್ತಾ ಇದ್ಲು ಅನ್ನೋದನ್ನ ತೋರಿಸ್ತೀವಿ ಈ ಸ್ಪೆಷಲ್ ಸ್ಟೋರಿಯಲ್ಲಿ. ಈ ಫೋಟೋದಲ್ಲಿ ಇರೋ ಈಕೆಯನ್ನ ಒಂದ್ಸಲ ನೋಡ್ಕೊಂಡ್ಬಿಡಿ, ಯಾಕಂದ್ರೆ ಈ ಸುಂದರಿ ಸಾಮಾನ್ಯದವಳಲ್ಲ. ಈಕೆಯನ್ನ ನಂಬಿ ಹೋದ್ರೆ ಪಂಗ್ನಾಮ ಪಕ್ಕ ಕಣ್ರಿ. ತನ್ನ ಸೌಂದರ್ಯದಿಂದಲೇ ಫೇಸ್ಬುಕ್ ಮೂಲಕ ಪುರುಷರನ್ನ ಮರುಳು ಮಾಡ್ತಾ ಇದ್ದ ಈಕೆಯ ಇತಿಹಾಸ ಬಲು ರೋಚಕ. ಅದೇನಪ್ಪ ಅಂದ್ರೆ, ಈಕೆ ಹೋದ ಒಂದೊಂದು ಊರಿನಲ್ಲೂ ಡಿಫ್ರೆಂಟ್ ಆಗಿರೋ ಕ್ರೈಮ್ ಮಾಡಿದ್ದಾಳೆ. ಆ ಅಂತಾರಾಜ್ಯ ವಂಚಕಿ ರಾಜಸ್ಥಾನ ಮೂಲದ ಖುಷ್ಬು ಶರ್ಮಾ ಅಲಿಯಾಸ್ ಸ್ಮೃತಿ ಶರ್ಮಾ. ಈ ಸುಂದರಿ ಮೇಲೆ ರಾಜಸ್ಥಾನ, ಮುಂಬೈ, ದೆಹಲಿ, ಪುಣೆ ಸೇರಿದಂತೆ ಹಲವೆಡೆ ಇದುವರೆಗೂ 200ಕ್ಕೂ ಹೆಚ್ಚು ವಂಚನೆ ಪ್ರಕರಣಗಳು ದಾಖಲಾಗಿವೆ. ಆದರೆ ಕೊನೆಗೂ ಈ ಸುಂದರಿ ಪೊಲೀಸರಿಗೆ ತಗಲಾಕೊಂಡಿದ್ದು ಮಾತ್ರ ಬೆಂಗಳೂರಿನಲ್ಲಿ. ಹೌದು, ಈ ಖುಷ್ಬುಳದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆ. ಈಕೆ ಲಾಯರ್ ಅಲ್ಲದಿದ್ರು ಕೋರ್ಟ್ ಮುಂದೆ ನಿಂತು ಪಕ್ಕಾ ಲಾಯರ್ ತರಾನೇ ಪೋಸ್ ಕೊಡ್ತಾಳೆ. ಹಲವರಿಗೆ ವಂಚಿಸಿರೋ ಖುಷ್ಬು ಬೆಂಗಳೂರಿನ ವಕೀಲರೊಬ್ಬರಿಗೆ ಪಂಗ್ನಾಮ ಹಾಕಿದ್ದಾಳೆ. ಈ ಸುಂದರಿ ಬೆಂಗಳೂರು ಮೂಲದ ಸುಪ್ರೀಂ ಕೋರ್ಟ್ ಲಾಯರ್ ಒಬ್ಬನನ್ನ ಟ್ರ್ಯಾಪ್ ಮಾಡಿದ್ದು. ಹೇಗೆ ಟ್ರ್ಯಾಪ್ ಮಾಡಿದ ಖುಷ್ಬು, ಲಾಯರ್ ಸಂಕೇತ್ ಹತ್ರ ನನ್ನ ಅಪ್ಪನದೇ ಫ್ಲಾಟ್ ಇದೆ, ನಮ್ಮಪ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಯುಬಿ ಸಿಟಿಯಲ್ಲಿ ಆಫೀಸ್ ಮಾಡೋಕೆ 8 ಲಕ್ಷ ಹಣ ಕೊಡಿ, ನಾನು ನಿಮ್ಗೆ ಕೆಲವು ದಿನಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ ಹಣ ಪಡೆದಿದ್ದು. ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದು. ಅದಕ್ಕೂ ಮುಂಚೆ ನಿಮಗೆ ಹೇಳಬೇಕಾದ ವಿಚಾರ ಅಂದ್ರೆ, ಅಡ್ವೊಕೇಟ್ ಅಂತ ಸುಳ್ಳು ಹೇಳ್ಕೊಂಡಿದ್ದ ಖುಷ್ಬು ಬೆಂಗಳೂರಿನ ಅಡ್ವೊಕೇಟ್ ಮನೆಗೆ ಆಗಾಗ ಬರ್ತಾ ಇತ್ತು. ಅಷ್ಟೇ ಆಗಿದ್ರೆ ಹೋಗ್ಲಿ ಬಿಡಿ ಅನ್ಬಹುದಾಗಿತ್ತು. ಅವಳು ಸಂಕೇತ್ ಮನೆಗೆ ಹೋದ್ರೆ ಸುಮ್ಮನೆ ಬರೀ ಗೈಲಿ ವಾಪಸ್ ಬರ್ತಾ ಇರಲಿಲ್ಲ. ಬದಲಾಗಿ ಈ ಹಿಂದೆ ಐಫೋನು, 80,000 ಹಣ, ಚಿನ್ನಾಭರಣ ಕದ್ದಿತ್ತು. ಈ ಬಗ್ಗೆ ಪುಲಕೇಶಿ ನಗರದಲ್ಲಿ ಸಂಕೇತ್ ದೂರು ಸಹ ನೀಡಿದ್ರು. ಆದ್ರೆ ಈ ಸುಕುನಾತಿ ಸುಂದರಿ ಮಾತ್ರ ಆಗ ಪೊಲೀಸರಿಗೆ ಸಿಕ್ಕೇ ಇರಲಿಲ್ಲ. ಹೀಗೆ ಹಣ ಇದ್ದವರನ್ನೇ ಗುರಿಯಾಗಿಟ್ಕೊಂಡು ಲಕ್ಷ ಲಕ್ಷ ದುಡ್ಡಿಗೆ ನಾಮ ಹಾಕಿದ್ದ ಖುಷ್ಬು ವಾಸ ಮಾಡ್ತಾ ಇದ್ದಿದ್ದು ಇಂದಿರಾನಗರದ ಪಿಜಿಯಲ್ಲಿ. ಆದ್ರೂ ಅವಳು ಹೇಳ್ಕೊಳ್ತಾ ಇದ್ದಿದ್ದು ಮಾತ್ರ ಯುಬಿ ಸಿಟಿ ಹೆಸರು. ಎಷ್ಟೇ ಆದ್ರೂ ದುಡ್ಡಿದ್ದವರು ಮಾತ್ರ ತಾನೆ ಯುಬಿ ಸಿಟಿ ಕಡೆ ಮುಖ ಮಾಡ್ತಾ ಇದ್ದಿದ್ದು. ಅದಕ್ಕೆ ಅಂತಾನೆ ಖುಷ್ಬು ಮೊದಲೇ ಒಂದು ಪ್ಲಾನ್ ಮಾಡಿ ಯುಬಿ ಸಿಟಿಯ ಸ್ಟಾರ್ ಹೋಟೆಲ್ಗಳಲ್ಲಿ ರೂಮ್ ಮಾಡ್ಕೊಂಡಿದ್ದು ಅನ್ಸುತ್ತೆ. ಖುಷ್ಬು ಶರ್ಮಾ ತನ್ನೆಲ್ಲಾ ಪ್ಲಾನ್ಗೆ ತಕ್ಕಂತಹ ಮೂಲ ಹುಡುಕೋದು ಫೇಸ್ಬುಕ್ನಲ್ಲಿ. ಫೇಸ್ಬುಕ್ನಲ್ಲಿ ತನ್ನ ಮಾದಕ ಫೋಟೋಗಳನ್ನ ಅಪ್ಲೋಡ್ ಮಾಡೋ ಈಕೆ ಅಲ್ಲೇ ಯಾರನ್ನ ವಂಚಿಸಬೇಕು ಅಂತ ಪ್ಲಾನ್ ಮಾಡ್ತಾಳೆ. ಇದಾದ ಮೇಲೆ ಫೇಸ್ಬುಕ್ನಲ್ಲಿ ಚಾಟಿಂಗ್ ನಡೆಯುತ್ತೆ. ಈ ಸುಂದರಿ ಬರೀ ಮಾತು ಚಾಟಿಂಗ್ಗೆ ಸುಮ್ಮನೆ ಬಿಡೋಳಲ್ಲ, ಮಾತು ಮುಂದುವರೆದು ಕಾಫಿಗೆ ಬರ್ತೀಯಾ ಅಂತ ಕರೀತಾಳೆ. ಒಂದ್ ವೇಳೆ ಯಾರಾದ್ರೂ ಯಾಮಾರಿ ಓಕೆ ಅಂತ ಹೋದ್ರೋ ಅಲ್ಲಿಗೆ ಅವರ ಕಥೆ ಮುಗೀತು. ಹೌದು, ಕಾಫಿಗೆ ಕರೆದವಳು ನಿಮ್ಮ ಜೊತೆ ಸ್ವಲ್ಪ ಸಲುಗೆಯಿಂದ ಇರ್ತಾಳೆ. ಅಂದ್ರೆ ಎಷ್ಟು ಮಟ್ಟಿಗೆ ಗೊತ್ತಾ,
ಒಂದೇ ಮಂಚದ ಮೇಲೆ ಮಲಗೋ ಹಂತಕ್ಕೆ ಮುಂದುವರಿತಾಳೆ ಈ ಸುಂದರಿ. ಅವಳು ಮಾತನಾಡು ಮಾತಿಗೆ, ಅವಳ ವೈಯಾರ ಬಿಂಕ ಬಿನ್ನಾಣಕ್ಕೆ ಸ್ವಲ್ಪ ಮುಂದುವರೆದ್ರಿ ಅನ್ಕೊಳ್ಳಿ, ಎಲ್ಲದಕ್ಕೂ ಸೈಯಂದಿದ್ದ ಖುಷ್ಬು ತಿರುಕಿ ಬೀಳ್ತಾಳೆ. ನಿಮ್ ಮೇಲೆ ರೇಪ್ ಕೇಸ್ ಹಾಕ್ತೀನಿ ಅಂತ ಹೆದರಿಸಿ ಬೆದರಿಸಿ ಕೈಯಲ್ಲಿದ್ದನ್ನೆಲ್ಲ ಕಿತ್ಕೊಂಡು ಪರಾರಿಯಾಗ್ತಾಳೆ. ಇಷ್ಟೆಲ್ಲ ಮಾಡಿರೋ ಖುಷ್ಬು ಓದಿದ್ದು ಬಿಕಾಂ, ಆಕೆಗೆ ಇರೋದು ಎಡಗೈ ಮಾತ್ರ. ಆದ್ರೆ ಸೌಂದರ್ಯಕ್ಕೆ ತೊಂದರೆ ಆಗ್ದಿರಲಿ ಅಂತ ಕೃತಕ ಕೈ ಜೋಡಿಸಿದಾಳೆ. ಕಳೆದ ವರ್ಷ 2015 May 27 ಪೊಲೀಸರು ಆಕೆಯನ್ನ ಬಂಧಿಸಿದ್ರು. ಜೈಪುರದಲ್ಲಿ ಪೊಲೀಸರ ವಿಚಾರಣೆ ವೇಳೆ ಪೋಷಕರ ಜೊತೆ ಹೋಗ್ತಾ ಇದ್ದಾಗ ಕಾರು ಅಪಘಾತದಲ್ಲಿ ತನ್ನ ಬಲಗೈ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಈ ಮಾಯಗಾತಿ. ಇದಕ್ಕೂ ಮುನ್ನ ಆಕೆ ನಾನು ಐಎಎಸ್ ಆಫೀಸರ್ ಅಂತ ವಂಚಿಸಿದ್ದು. ಐಎಎಸ್ ಆಫೀಸರ್ ಅಂತ ಹೇಳಿಕೊಳ್ಳಲು ಫೇಸ್ಬುಕ್ ಖಾತೆಯನ್ನು ತೆರೆದಿದ್ಲು. ಪೆಟ್ರೋಲ್ ಬಂಕ್ಗೆ ಹೋಗಿ ಟ್ಯಾಂಕ್ ಭರ್ತಿಯಾದ ಬಳಿಕ ನಾನು ಐಎಎಸ್ ಆಫೀಸರ್, ನನ್ನ ಕಚೇರಿಯವರು ಬಂದು ಬಿಲ್ ಪಾವತಿ ಮಾಡ್ತಾರೆ ಅಂತ ಅಲ್ಲಿಂದ ಜಾಗ ಖಾಲಿ ಮಾಡಿದ್ಲು ಖುಷ್ಬು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಜೈಪುರದ ಸೋಡಾಲಾ ಪೊಲೀಸರು ಆಕೆಯನ್ನ ಬಂಧಿಸಿದ್ರು. ಬಳಿಕ ಬಿಡುಗಡೆಯಾಗಿದ್ದ ಈಕೆ ರಾಜಸ್ಥಾನದಿಂದ ಪುಣೆಯತ್ತ ಮುಖ ಮಾಡಿದ್ಲು. ಬಂದರೂ ಆಕೆ ಪತ್ತಾಗಲಿಲ್ಲ. ಪುಣೆಯಲ್ಲಿ ಹೋಟೆಲ್ ಮಾಲೀಕನ ಜೊತೆ ಊಟಕ್ಕೆ ಹೋದ ಆಕೆ ಆತನ ಕಾರಿನ ಜೊತೆ ಎಸ್ಕೇಪ್ ಆಗಿದ್ದು. ಈ ಬಗ್ಗೆ ದೂರು ದಾಖಲಾಯಿತು. ದೂರಿನ ಆಧಾರದಲ್ಲಿ ತನಿಖೆ ನಡೆಸಿದ ಸದಶೃಂಗಿ ಪೊಲೀಸರು ಆಕೆಯನ್ನ ಬಂಧಿಸಿದ್ರು. ಅಜ್ಮೇರ್ನಲ್ಲಿ ಕಾರು ನಿಲ್ಲಿಸಿ ಲಿಫ್ಟ್ ಕೇಳಿದ್ದ ಇವಳು ಕಾರು ಮಾಲೀಕನೊಂದಿಗೆ ಸಲುಗೆ ಬೆಳೆಸಿ ಆತನನ್ನು ಯಾಮಾರಿಸಿ ಕೆಳಗಿಳಿಸಿ ಕಾರಿನ ಸಮೇತ ಪರಾರಿಯಾಗಿದ್ದು. ಖುಷ್ಬು ಶರ್ಮಾ ಅಲಿಯಾಸ್ ಸ್ಮೃತಿ ಶರ್ಮಾ 27 ರಾಜಸ್ಥಾನ್ ಅವರು. ನಾನು ಒಂದು ಐಎಎಸ್ ಆಫೀಸರ್, ರಾಜಸ್ಥಾನಲ್ಲಿ ನಾನು ಐಎಎಸ್ ಆಫೀಸರ್ ಆಗಿ ಕೆಲಸ ಮಾಡ್ತೇನೆ ಹೇಳಿ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಪುಲಿಗೇಶ್ ನಗರ್ ಲಿಮಿಟ್ನಲ್ಲಿರುವ ಸಿ ಸಂಗೀತ್ ಎಂಬ ಒಂದು ಅಡ್ವೊಕೇಟ್ಗನ್ನು ಕಾಂಟ್ಯಾಕ್ಟ್ ಮಾಡಿ ಆ ಅಡ್ವೊಕೇಟ್ಗೆ ಒಂದು ಪ್ರಾಪರ್ಟಿಯನ್ನು ತೋರಿಸಿ, ಈ ಪ್ರಾಪರ್ಟಿ ನಮ್ಮ ಪಿತ್ರಾಜ್ ಪ್ರಾಪರ್ಟಿ ಇದು, ಈ ಪ್ರಾಪರ್ಟಿ ತಮಗೆ ನಾನು ಸೇಲ್ ಮಾಡ್ತೇನೆ, ಭಾಳ ಕಡಿಮೆಗಾಗಿ ನಾನು ತಮಗೆ ಕೊಡ್ತೇನೆ, ಐ ಹ್ಯಾವ್ ಸಮ್ ಪರ್ಸನಲ್ ಇಶ್ಯೂಸ್, ಅದಕ್ಕಾಗಿ ನಾನು ತಮಗೆ ಕೊಡ್ತೇನೆ, ತಾವು ಒಬ್ಬರೇ ತಗೋಬೇಕು ಅಂತ ಹೇಳಿ ಅವ್ರಿಗೆ ಆಸೆಯನ್ನು ತೋರಿಸಿ ಅವರ ಹತ್ರದಿಂದ 100,000 rupees ಹಣ, ಒಂದು ಐಫೋನ್ ವರ್ತ್ ಅಬೌಟ್ಸ್ 85,000 rupees, ಐಫೋನ್ 7, ಮತ್ತು ಅವ್ರ ಲಾಯರ್ ಕೋರ್ಟ್ ಮತ್ತು ಅವರ ಆಧಾರ್ ಕಾರ್ಡ್ ಪ್ಯಾನ್ ನಂಬರ್ ಇದೆಲ್ಲ ತಗೊಂಡು ಪರಾರಿಯಾಗಿದ್ದಾರೆ. 1.5 ತಿಂಗಳ ಬಳಿಕ ಪೊಲೀಸರು ಆಕೆಯನ್ನ ಬಂಧಿಸಿದ್ರು. ಈ ವೇಳೆ ಆಕೆಯಿಂದ ವಂಚನೆಗೊಳಗಾದ ಹಲವರು ಸೋಡಾಲ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ನೀಡಿದ್ರು. ಇನ್ನು ಕೆಲವರು ಸಮಾಜದಲ್ಲಿ ತಮ್ಮ ಗೌರವಕ್ಕೆ ಚ್ಯುತಿ ಬರಬಹುದು ಅನ್ನೋ ಭೀತಿಯಿಂದ ಯಾವುದೇ ದೂರು ನೀಡಿಲ್ಲ. ಹೀಗೆ ರಾಜಸ್ಥಾನದಿಂದ ಪುಣೆಗೆ ಹೋಗಿದ್ದ ಖುಷ್ಬು ಅಲ್ಲೂ ಯಾರನ್ನೂ ಬಿಡಲಿಲ್ಲ. ಕಾರಣ, ಆಕೆಗೆ ವಂಚನೆ ಅನ್ನೋದು ಹವ್ಯಾಸವಾಗಿ ಹೋಗಿತ್ತು. ಸದ್ಯ ಹೀಗೆ 3 ತಿಂಗಳಿಗೊಂದು ಊರು ಬದಲಾಯಿಸ್ತಾ ಇದ್ದ ಖುಷ್ಬು ಕೊನೆಗೆ ಬಂದಿದ್ದು ಬೆಂಗಳೂರಿಗೆ. ರಾಜಸ್ಥಾನದಲ್ಲಿ ಈ ಹಾಲೆ ಈ ಹುಡುಗಿ ಮೇಲೆ ಹಲವಾರು ಕೇಸರಿ ಹೇಳ್ತಾರೆ, ಒಂದು 150 ಜನರನ್ನು ಇವರು ಮೋಸ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು ಅಂತ ಹೇಳಿ ಒಂದು ಮಾಹಿತಿ ಬರ್ತದೆ. ಅದರಿಂದ ಈ ಕೇಸ್ ಮುಂದೆ ವಿಶೇಷವಾದ ಒಂದು ತಂಡವನ್ನು ಫಾರ್ಮ್ ಮಾಡಿ ಕೊಡೋದಕ್ಕೆ ಇದು ಶ್ಲಾಘ್ಯ ಅಂಗಿರೋದು ನನ್ನ ಅಭಿಪ್ರಾಯ. ಬೆಂಗಳೂರಿಗೆ ಬಂದು ಇಂದಿರಾನಗರದ ಪಿಜಿಯಲ್ಲಿ ವಾಸವಾಗಿದ್ರೂ ಸಹ ಇಲ್ಲಿಯೂ ಆಕೆ ಬದಲಾಗಲಿಲ್ಲ. ಬದಲಿಗೆ ಆಕೆ ಯುಬಿಸಿಟಿ ಹೆಸರಲ್ಲಿ ವಂಚನೆ ಶುರು ಮಾಡಿತ್ತು. ಆದ್ರೆ ಈಗ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾಳೆ.
ಇಷ್ಟು ದಿನ ವಂಚನೆ ಮಾಡಿ ಬದುಕ್ತಾ ಇದ್ದ ಸುಂದರಿ ಈಗ ಸಿಕ್ಕಿಬಿದ್ದಿದ್ದಾಳೆ. ಮಾಡಿದ್ದುಣ್ಣೋ ಮಾರಾಯ ಅನ್ನುವಂತೆ ಮಾಡಿದ ತಪ್ಪಿಗೆ ಕಂಬಿ ಎಣಿಸ್ತಾ ಇದ್ದಾಳೆ. ಇದೇ ಹೊತ್ತಿನ ಸ್ಪೆಷಲ್ ನಮಸ್ಕಾರ.